ಈ ದೇವಸ್ಥಾನ ಚಂದ್ರಚೂಡ ದೇವಸ್ಥಾನ ಅಂತ ಕರೀತಾರೆ. ಸರಿಸುಮಾರು 18ನೇ ಶತಮಾನದಲ್ಲಿ ಚೋಳರು ಕಟ್ಟಿದಂಥ ದೇವಸ್ಥಾನ. ಈ ದೇವಸ್ಥಾನ ತುಂಬ ಕೆಲವೇ ಇರೋದು, ಇದು ಬಿಟ್ಟರೆ ನಂಜನಗೂಡಲ್ಲಿ ನೋಡ್ಬೋದು ನಾವು ಇಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮನೆ ಯಾವ ದೇವಸ್ಥಾನ ಅಂತ ನೋಡೋಣ. ಸೊ ಈ ದೇವಸ್ಥಾನ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು, ಇದು ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಏನು ಲೊಕೇಶನ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ದೇವಸ್ಥಾನ ಹೆಸರು ಬಂದು ಚಂದ್ರಚೂಡೇಶ್ವರ ದೇವಸ್ಥಾನ ಅಂತ. ಸೊ ಮೆಟ್ಲು ಹತ್ಕೊಂಡು ಹೋಗ್ಬೋದು ನಾವು, ಇಲ್ಲಿಂದ ಹೋಗ್ಬೋದು. ಇದು ಹೊಸೂರಲ್ಲಿರೋದು, ಕೃಷ್ಣಗಿರಿ ರೋಡಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಹೊಸೂರು ಕಾಣಿಸುತ್ತೆ, ನೀವು ಲೆಫ್ಟಲ್ಲಿ ನೋಡಿದ್ರೆ ಅರ್ಧ ಕರ್ನಾಟಕನೇ ಕಾಣಿಸುತ್ತೆ ಈ ಬೆಟ್ಟದಿಂದ. ನೀವು ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಡು ಬರಬೇಕಾದ್ರೆ ಹೈವೇದಲ್ಲ ಕಾಣಿಸ್ತಾ ಇರುತ್ತೆ ದೇವಸ್ಥಾನ. ಗೋಪುರ ಕಟ್ತಾ ಇದ್ದಾರೆ ಇವಾಗ, ತುಂಬ ಸಖತ್ತಾಗಿದೆ. ಆಲ್ಮೋಸ್ಟ್ 90% ಹೊಸೂರು ನೋಡ್ಬೋದು ಇಲ್ಲಿ ನಿಂತ್ಕೊಂಡು. ಮೊನ್ನೆ ಮಗನ ನಾವು ಹೋಗ್ತಾ ಇದ್ದಂಗೆ ಒಂದು ಹೊಸ ಮದುವೆ ಜೋಡಿಗೆ ಹೋಗ್ತಾ ಇತ್ತು, ಪಾಸ್ ಆಗ್ತಾ ಇತ್ತು ಕಾರಲ್ಲಿ. ನೋಡಿದಿರಲ್ಲ ಮೊನ್ನೆ ದೇವಸ್ಥಾನ ಹೆಂಗಿದೆ ಏನು ಅಂತ ನೋಡ್ಕೊಂಬರೋಣ. ಸೊ ಇದು ಎಂಟ್ರೆನ್ಸು. ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಂಗ್ ಇರುತ್ತೆ. ಸೊ ನೆಕ್ಸ್ಟು ಸ್ಲಿಪ್ಪರ್ ಇಲ್ಲೇ ಬಿಡಬೇಕು. ಸೊ ಇದು ದೇವಸ್ಥಾನ ಸ್ಟೆಪ್ಸು, ಇಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಇದೆ. ತುಂಬ ಲೈನ್ ಇತ್ತು, ತುಂಬ ಜನ ಬಂದಿದ್ದರು. ಸೊ ಆಲ್ಮೋಸ್ಟ್ ನಾನೊಂದು 1 ಅವರ್ ಕಾಯ್ತಾ ಇದ್ದೆ. ನಾವು ಹೋಗೋಗ್ಬೇಕಾದ್ರೆ ನೋಡಿ ಈ ಥರ ಒಂದು ಗೋಪುರ ಕಾಣಿಸಿದೆ. ಈ ಗೋಪುರ ಏನಂದರೆ ನಿಮ್ಗೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರ ಏನಾದ್ರು ಮಾಡಿಸಿದ್ರೆ ನಿಮ್ಮ ಉಪ್ಪು ತೊಗೊಂಡು ನಿಮ್ಮ ತಲೆ ಸುತ್ತ ಸುತ್ತಕೂಡ ಅಲ್ಲಿ ಹಾಕಿದ್ರೆ ನಿವಾರಣೆ ಆಗುತ್ತಂತೆ. ಸೊ ಇದು ದೇವಸ್ಥಾನ ಒಳಗಡೆ, ಇದರಿಂದ ಕ್ಯಾಮ್ರಾ ಅಲ್ಲೋಡೇ ಇಲ್ಲ ಹೇಳಬೇಕಂದ್ರೆ. ಸೊ ನಾನು ಹಿಂಗೋ ಮಾಡ್ತಾಯಿದ್ದೀನಿ. ಇದು ನಂದೀಶ್ವರ ಚಂದ್ರಚೂಡ ದೇವಸ್ಥಾನ ಆಪೋಸಿಟಲ್ಲ ಇರೋದು ಇದು. ಸೊ ಇಲ್ಲಿಂದ ಒಳಗಡೆ ಕ್ಯಾಮ್ರಾ ಆಲ್ಮೋಸ್ಟ್ 99% ಅಲೋ ಮಾಡಲ್ಲ, ನೋಡಿದ್ರೆ ಕ್ಯಾಮ್ರಾ ಕಿತ್ಕೊಂಡ್ಬಿಡ್ತಾರೆ. ಟ್ರೈ ಮಾಡ್ತೀನಿ ತೆಗಿಯೋದಕ್ಕೆ. ಚಂದ್ರಚೂಡೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಸೊ ಇಲ್ಲಿರೋ ಲಿಂಗಗೂ ಚಂದ್ರನಿಗೂ ಇದೆಯಂತೆ. ಸೊ ಚಂದ್ರನ ಬಿಂಬ ಬಂದು ಈ ಲಿಂಗ ಮೇಲೆ ಬೀಳುತ್ತಂತೆ, ಅದರಿಂದ ಚಂದ್ರಚೂಡೇಶ್ವರ ಅಂತ ಹೆಸರು ಬಂದಿದೆ. ನೋಡಿ ಹೆಂಗಿದೆ ದೇವಸ್ಥಾನ ಅಂತ, ಫುಲ್ ಕಲ್ಲಿಂದ ಕಟ್ಟಿರೋದು, ಫುಲ್ ಕಲ್ಲಿನ ಕಂಬಗಳು ಹಂಗೆ ಇದೆ. ಇನ್ನೂ ಸಖತ್ತಾಗಿದೆ ದೇವಸ್ಥಾನ, 1800ನೇ ವರ್ಷದಲ್ಲಿ ಕಟ್ಟಿರೋದು ಇದು, ಇನ್ನೂ ಚೆನ್ನಾಗಿದೆ. ಮತ್ತು ಈ ದೇವಸ್ಥಾನದಲ್ಲಿ ನೀವು ಯಾವ ದೇವ್ರು ಕೇಳ್ತಿರೋ ಆ ದೇವ್ರ ದೇವಸ್ಥಾನ ಇದೆ. ನಾಗದೇವ್ರ ದೇವಸ್ಥಾನ ಇರ್ಬೋದು, ಶನಿದೇವ್ರ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಸ್ಥಾನ ಬೇಜಾನ್ ದೇವಸ್ಥಾನ ಇದೆ. ಒಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವ್ರನ್ನೂ ನೋಡ್ಬೋದು ಅಂದರೆ ಇದೇನೆ. ಇದೊಂಥರ ಸ್ವರ್ಗದಲ್ಲಿ ಕೂತಿರೋ ಥರ ಫೀಲ್ ಆಗುತ್ತೆ, ಲೈಕ್ ಸ್ವರ್ಗದಲ್ಲಿ ಎಲ್ಲ ದೇವರು ಒಂದೇ ಕಡೆ ಕೂತಿರ್ತಾರಲ್ಲ ಅದೇ ಥರ. ನೋಡಿ ಇಲ್ಲಿಂದ ಫುಲ್ಲು ಲೈನಾಗೆ ದೇವ್ರ ಕಳ್ಗಳಿದೆ, ಅಷ್ಟು ಉದ್ದಕ್ಕೂ ಲೈನಾಗೂ ದೇವ್ರ ಕಳ್ಗಳಿದೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಬೇಜಾನ್ ಜನ ಬರ್ತಾರೆ ನಾನು ಹೇಳಲಿಲ್ವಾ. ಆಲ್ಮೋಸ್ಟ್ 1 ಅವರ್ ನಿಂತ್ಕೊಂಡಿದ್ದೆ ನಾನೇ ಲೈನಲ್ಲಿ. ಸೊ ಇದು ನಾಗರದೇವ್ರ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ತುಂಬ ಪ್ರತಿಯೊಂದು ದೇವ್ರ ದೇವಸ್ಥಾನವೂ ಈ ದೇವಸ್ಥಾನ ಒಳಗಡೆ ಇದೆ ಅನ್ಬೋದು. ನೀವು ಕೌಂಟ್ ಕೊಡು, ಒಂದೊಂದು ದೇವ್ರೇ ನಾನು ನೋಡೇ ಇರಲಿಲ್ಲ ಅಂದರೆ ಹೆಸರೇ ಕೇಳಿರಲಿಲ್ಲ, ಅಂಥ ದೇವಸ್ಥಾನ ಎಲ್ಲ ಇದೆ ಇಲ್ಲಿ. ನೋಡಿ ಯಾವ ಥರ ಎಷ್ಟು ದೇವಸ್ಥಾನ, ಎಲ್ಲ ದೇವರು ಆಲ್ಮೋಸ್ಟ್ 90% ಎಲ್ಲ ದೇವರು ನಾವಿಲ್ಲಿ ನೋಡ್ಬೋದು. ಗಣೇಶ, ಶಿವ, ಲಕ್ಷ್ಮಿ, ಪಾರ್ವತಿ, ಈಶ್ವರ, ಶನಿದೇವರು, ವೆಂಕಟೇಶ್ವರ, ಪ್ರತಿಯೊಂದು ದೇವ್ರು ಕೂಡ ನಾವಿಲ್ಲಿ ನೋಡ್ಬೋದು. ಇಂಥ ದೇವ್ರು ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು. ಮತ್ತು ಇಲ್ಲಿ ಕ್ಯಾಮ್ರಾ ಆಲ್ಮೋಸ್ಟ್ ಅಲೋ ಮಾಡೋದಿಲ್ಲ, ನೋಡಿದ್ರೆ ಬಂದು ಕಿತ್ಕೊತಾರೆ ಕ್ಯಾಮ್ರಾನ. ಸೊ ಇಲ್ಲಿ ಕೇಸ್ ಹೋದಾಗ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಬೇಕಾದ್ರೆ ನೋಡ್ಕೊಂಡೋಗಿರಿ. ನೋಡಿ ಈ ಲೈನ್ ಫುಲ್ಲು ಆಲ್ಮೋಸ್ಟ್ ಈ ಲೈನ್ ಎಂಡ್ವರೆಗೂ ಬರೀ ಲಿಂಗುಗಳೇ ಇದೆ, ಕಂಪ್ಲೀಟ್ ಲಿಂಗುನೇ ಇರೋದು ಈ ಲೈನ್ ಫುಲ್ಲೂ. ಎಷ್ಟು ಲಿಂಗು ಇದೆ ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಲೈಕ್ ಇದರಲ್ಲಿ ಏನು ಲೈಕ್ ಏನಕ್ಕೋಸ್ಕರ ಹಾಕಿದ್ದಾರೆ, ಏನಾದ್ರು ಆರ್ಕೆ ಕಟ್ಕೊಂಡು ಹೊರಕೊಟ್ರೆ ಏನು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನಾನು ಕರ್ನಾಟಕ, ಸೊ ನಾವಿಲ್ಲಿ ನಮ್ಮ ವೀಡಿಯೋ ಪ್ರೀವಿಯಸ್ ವೀಡಿಯೋ ನೋಡಿರ್ಬೋದು ನೀವು. ಪ್ರತಿಂಗರ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆನ್ ದಿ ವೇದಲ್ಲಿ ದೇವಸ್ಥಾನ ಕಾಣಿಸ್ತಾ ಇತ್ತು ನನಗೆ. ಸೊ ಅದರಿಂದ ಯಾವುದೋ ಚೆನ್ನಾಗಿದೆ ದೇವಸ್ಥಾನ, ರೋಡ್ಗೆ ಸಖತ್ತಾಗಿದೆ ಅಂತ ಶೂಟ್ ಮಾಡೋಣ ಅಂತ ಬಂದ್ರಿ ಹುಡ್ಕೊಂಡು. ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಒಂದು ರೌಂಡ್ ದೇವಸ್ಥಾನ ಸುತ್ತದ್ವಿ, ಒಂದು ರೌಂಡ್ ಹಾಕುವಷ್ಟರಲ್ಲಿ ನಿಮಗೊಂದು 10ರಿಂದ 15 ದೇವಸ್ಥಾನಗಳು ಸಿಕ್ಕುತ್ತೆ, ಚಿಕ್ಕ 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 ಚಿಕ್ಕದು. ಸುಮ್ಮನೆ ಜಸ್ಟ್ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಬರೋಷ್ಟು ನೀವು 15-16 ದೇವ್ರ ದರ್ಶನ ಮಾಡಿಬಿಟ್ಟಿರ್ತೀರ. ದೇವಸ್ಥಾನ ಎಲ್ಲ ರೌಂಡ್ ಹಾಕಿದ್ರಿ, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆಲ್ಮೋಸ್ಟ್ ನಿಮಗೂ ಒಂದು ರೌಂಡ್ ಕವರ್ ಮಾಡಿ ತೋರಿಸಿದ್ದೀನಿ. ಮೊನ್ನೆ ಆಚೆ ಏನಿದೆ ಅಂತ ನೋಡೋಣ. ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣವೇ ಇನ್ನೂ ಗೋಪುರ, ಮೇನ್ ಗೋಪುರ ಕನ್ಸ್ಟ್ರಕ್ಷನ್ ಇದೆ, ಕನ್ಸ್ಟ್ರಕ್ಷನ್ ಆದರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಎರಡೂ ಗೋಪುರನೂ ಅಟ್ಟೆ ಟೈಮ್ ನೋಡಿದೆ ಏನು ಸಖತ್ತಾಗಿರುತ್ತೆ ನೋಡಿ, ಇವಾಗ ತೋರಿಸ್ತೀನಿ. ಎರಡೂ ಗೋಪುರನೂ ಅಟ್ಟೆ ಟೈಮು ತುಂಬ ಸಖತ್ತಾಗಿರುತ್ತೆ ಇದು ಕ್ಲಿಯರ್ ಆದಮೇಲೆ. ಸೊ ನಾವು ಹೈವೇದಲ್ಲಿ ಬರಬೇಕಾದ್ರೆ ಈ ಅರ್ಧಂಬರ್ಧ ಕಟ್ಟಿರೋ ಗೋಪುರ ನಮಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಕಾಣಿಸಿದೆ ಯಾವುದು ಚೆನ್ನಾಗಿದೆ ದೇವಸ್ಥಾನ ಅಂತ ಹೈವೇಯಿಂದ ಬರೋರೆ ಆಲ್ಮೋಸ್ಟ್ ಅವರು ಬರೋ ಥರ ಅಟ್ರ್ಯಾಕ್ಟ್ ಆಗುತ್ತೆ.
ಸೊ ನೀವು ಐಬೇರಿಂದ ಬರ್ಬೇಕಾದ್ರೆ ಲೈಕ್ ಅಂಡರ್ ಪಾಸ್ ತೊಗೊಂಡು ಬರ್ಬೋದು, ಇಲ್ಲಾಂದರೆ ಸ್ವಲ್ಪ ಮುಂದೆ ಹೋಗಿ ಕೃಷ್ಣಗಿರಿ ರೋಡಲ್ಲಿ ಬರ್ಬೋದು. ನೋಡಿ ಗೋಪುರನೆ ಏನು ಸಕ್ಕದಾಗಿದೆ, ಎದ್ದುಕ ಅಂತ ಇದೆ ಗೋಪುರನೆ. ಮತ್ತು ಇಲ್ಲಿ ಎಷ್ಟೋ ಜನ ಲೈಕ್ ಏನೇನೋ ಹರಕೆ ಕಟ್ಕೊಂಡು ಬಂದಿದ್ದು 100% ನಿಜ ಆಗಿದೆಯಂತೆ. ನಾನು ಇಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ದೆ, ಅವ್ರಿಗೆ ಏನೇನೋ ಹರಕೆಗಳನ್ನ ಇಲ್ಲಿ ಬಂದು ಕೇಳೋದೆಲ್ಲ ಈಡೇರುತ್ತಂತೆ. ಮತ್ತು ಎಷ್ಟೋ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋರು ಬಂದು ಇಲ್ಲಿ ಅವ್ರ ತಲೆ ಸುತ್ತ 3 ಸತ್ತು ಕಟ್ಬಿಟ್ಟು ಅಲ್ಲಿ ನಾನು ತೋರಿಸಿದ್ನಲ್ಲ ಅದ್ರ ಮೇಲೆ ಹಾಕಿದ್ರೆ ಲೈಕ್ ಎಷ್ಟೋ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಮಾಟ ಮಾತ್ರ ಮಾಡಿಸಿರೋದೆಲ್ಲ ನಿವಾರಣೆ ಆಗುತ್ತಂತೆ. ಮನೆಯ ದೇವಸ್ಥಾನದಿಂದ ಆಚೆ ಹೋಗ್ತಾ ಇದ್ದಂಗೆ ನೋಡಿ, ಇಲ್ಲಿ ಕಲ್ಯಾಣಿ ಥರ ಇದೆ, ಚೆನ್ನಾಗಿತ್ತು ಪ್ಲೇಸು, ಪೀಸ್ಫುಲ್ ಆಗಿದೆ. ಸೊ ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ಒಂದು ದೇವಸ್ಥಾನ ಮುಂದೆ ಕಲ್ಲು ಕಟ್ತಾ ಇರ್ತಾರೆ. ನಾನು ಆ ಕಲ್ಲು ಕಟ್ಟೋದು ಏನು ಅಂತ ನೋಡಿದಾಗ, ಸೊ ಅಲ್ಲಿ ನಾವು ಕಟ್ಟೋ ಕಲ್ಲು ಲೈಕ್ ಸ್ವಲ್ಪ ಇಷ್ಟು ದಿನ ಅಂತ ನಿಂತಿದ್ರೆ ನಾವು ಒಂದು ಮನೆ ಕಟ್ತೀವಿ ಅಂತ, ನಾವು ಅಂದ್ಕೊಂಡಿರೋ ಜಾಗದಲ್ಲಿ ಮನೆ ಕಟ್ತೀವಿ ಅಂತ ಒಂದು ಏನಂತಾರೆ ನಂಬಿಕೆ ಇದೆ ಇಲ್ಲಿ. ನಾನು ಇರಲಿ ಅಂದ್ಬಿಟ್ಟು ನಾನು ಒಂದು ಕಲ್ಲು ಕಟ್ಬಿಟ್ಟು ಬಂದೆ. ಸೊ ಇದು ದೇವಸ್ಥಾನದ ವ್ಯೂ ಆಚೆಯಿಂದ ಕಾಣೋದು, ಬಿಸಿಲು ಮಾತ್ರ ಸುಡ್ತಾ ಇದೆ ಯಾಕೆ. ಸೊ ನಾವು ಸ್ಟೆಪ್ಸಿಂದ ಹತ್ಕೊಂಬಂದೆ, ಸಖತ್ತಾಗಿರುತ್ತೆ ವ್ಯೂ ಮಾತ್ರ, ಮಸ್ತಾಗಿ ನೋಡ್ಬೋದು. ಈ ಕಡೆಯಿಂದ ನೋಡಿದ್ರೆ ಲೈಕ್ ಕಂಪ್ಲೀಟ್ ಹೊಸೂರೇ ನಾವು ನೋಡ್ಬೋದು, ಆಲ್ಮೋಸ್ಟ್ 90% ಹೊಸೂರು ಕಾಣಿಸುತ್ತೆ ನಮಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ಮುಂದೆ ತೋರಿಸ್ತೀನಿ ವ್ಯೂವು, ನೀವು ಕಾಡಿದಲ್ಲಿ ಬರಬೇಕಾದ್ರೂ ಅಷ್ಟೇ. ಸೊ ಅದು ಬೆಟ್ಟದ ಮೇಲೆ ಹತ್ತಾ ಇದ್ರೆ ಮಸ್ತಾಗಿದೆ ವ್ಯೂ ಮಾತ್ರ, ಆಲ್ಮೋಸ್ಟ್ ಲೈಕ್ ಬಾರ್ಡರ್ವರೆಗೂ ಕರ್ನಾಟಕ ನೋಡ್ಬೋದು ನಾವು. ನೋಡಿ ಇಲ್ಲೆಲ್ಲ ಔಟ್ ಸೈಡ್ ಎಲ್ಲ ಇಕ್ಕೊಂಡಿರ್ತಾರೆ, ಲೈಕ್ ಫುಲ್ ಬಿಸಿಲು ಹತ್ಬಿಡಿದ್ ನಮ್ಗೆ. ನಾನು ಹೋಗಿ ಫಸ್ಟ್ ಒಂದು ಕಲ್ಲಂಗಡಿ ಆಯ್ತೀನಿ ನಾನು ಅಂತ, ಒಂದು ಕಲ್ಲಂಗಡಿ ಆಯ್ತಿದ್ರೆ ಇಲ್ಲಿ ಗುರು ಏನು ಪ್ರೈಸ್ ಅಂತೀರಾ, ಒಂದು ಪೀಸು 30 ರೂಪಾಯಿ ಇಲ್ಲಿ, ಏನು ಮಾಡೋಕ್ಕಾಗಲ್ಲ ಬಿಸಿಲೇ ಟೈಮು. ನೋಡಿ ವ್ಯೂ ಹೆಂಗಿದೆ ಅಂತ, ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಹೇಳ್ತಾರೆ ಆಲ್ಮೋಸ್ಟ್ ಒಂದು 80% ಹೊಸೂರು ಕಾಣಿಸುತ್ತಂತೆ ನಮಗೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ. ಸೊ ನಮ್ಮ ಲೆಫ್ಟಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಬಾರ್ಡರ್ಗೂ ಕಾಣಿಸುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ, ಇಷ್ಟ ಆದರೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ಕೊತೀನಿ.